Hello friends, welcome back to my channel. Nan Bhavya. Friends, Kannada Sanchikeyalli Nanu Mantralayadalli Iruvanta Guru Rayara Darshananna Madiside. Ivattu Nanu Mantralayada Akka Pakka Iruvanta Devasthanagalu Irabahudu Hage Rayaru Irtidanta Mane Avaru Malagutidanta Jaga Avargagi Balasthidanta Varalukallu ಅಡಿಗೆಗಾಗಿ ಬಳಸ್ತಿದ್ದಂಥ ಒರಳುಕಲ್ಲು ಇದನ್ನೆಲ್ಲ ಅವರು ಜಪ ಮಾಡ್ತಿರೋಂಥ ಜಾಗ ಇರ್ಬೋದು ಅದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಸಹ ಗುರುರಾಯರು ಮಲಗ್ತಿದ್ದಂಥ ಜಾಗ, ಅವ್ರಿಗೆ ಬಳಸ್ತಿದ್ದಂಥ ಒರಳುಕಲ್ಲು ದರ್ಶನ, ಅವರು ಜಪ ಮಾಡ್ತಿದ್ದಂಥ ಜಾಗ ಇದನ್ನೆಲ್ಲನೂ ನೀವು ಸಹ ನೋಡ್ಬೋದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಾವು ಫಸ್ಟ್ ಬಂದಿದ್ದು ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ಸುಮಾರು ಒಂದು 32 ಅಡಿ ಇರುವಂಥ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಫಸ್ಟು ನಾವು ಬಂದಿದ್ದು ಈ ಒಂದು ಟೆಂಪಲ್ಗೆ. ಅಭಯ ಆಂಜನೇಯ ದೇವಸ್ಥಾನದಿಂದ ನೆಕ್ಸ್ಟ್ ನಾವು ರಾಯರು ಇದ್ದಂಥ ಮನೆಗೆ ಬಂದಿದ್ದೀವಿ. ಇದೇ ರಾಯರು ಇದ್ದಂಥ ಮನೆ, ಶ್ರೀ ಅಪ್ಪಣಾಚಾರ್ಯರ ಮನೆ. ಈ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳು ಉಳ್ಕೊಳ್ತಿದ್ದು. ಈ ಮನೆಯಲ್ಲಿ ಅವರು ಮಲಗ್ತಿದ್ದಂಥ ಜಾಗ ಎಲ್ಲ ಇದೆ. ಬನ್ನಿ ಈಗ ನೋಡೋಣ. ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಇದ್ದರು ಅಂತ ಹೇಳ್ತಾರೆ. ಹಾಗೆ ಅವರು ಬೆಳೆದು ಬಂದಂಥ ಹಾದಿ ಇರೋಂಥ ಚಿತ್ರಗಳೆಲ್ಲನೂ ಹಾಕಿದ್ದಾರೆ. ಒಂದೊಂದು ಚಿತ್ರಗಳು ಸಹ ರಾಘವೇಂದ್ರ ಸ್ವಾಮಿ ಬಗ್ಗೆನೇ ತಿಳಿಸ್ಕೊಡ್ತಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ರತಿ ಒಂದು ಫೋಟೋದಲ್ಲೂ ಅವರು ಏನೇನು ಮಾಡಿದ್ದಾರೆ, ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಹೇಗೆಲ್ಲ ನಿಭಾಯಿಸಿದ್ದಾರೆ ಪರಿಸ್ಥಿತಿಗಳನ್ನ ಅನ್ನೋದನ್ನೆಲ್ಲನೂ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಒಂದು ಚಿತ್ರಗಳು. ಹಾಗೆ ಇದೇ ನೋಡಿ ರಾಘವೇಂದ್ರ ಸ್ವಾಮಿಗಳು ದಿನಾ ರಾತ್ರಿ ಮಲಗುತ್ತಿದ್ದಂಥ ಜಾಗ ಇರ್ಬೋದು. ಇಲ್ಲಿ ರಂಗೋಲಿ ಎಲ್ಲನೂ ಬಿಟ್ಟು ತುಂಬ ಶುಚಿಯಾಗಿಟ್ಟಿದ್ದಾರೆ. ಹಾಗೆ ಅಲ್ಲಿ ಪ್ರತಿಯೊಬ್ಬರು ದುಡ್ಡೆಲ್ಲನೂ ಹಾಕಿದರು. ಕಾಯಿನ್ಸ್ ಇರ್ಬೋದು, ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನ ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದಂಥ ಜಾಗಕ್ಕೆ ಹಾಕಿದ್ದಾರೆ. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ.
ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇದೇ ಮನೆಯಲ್ಲಿ ಶ್ರೀ ಪಾಂಡುರಂಗ ವಿಠಲ ಸ್ವಾಮಿ ವಿಗ್ರಹನ ಇಟ್ಟು ಪೂಜಿಸ್ತಿದ್ರಂತೆ. ನೀವು ನೋಡ್ತಿರುವಂಥ ಈ ಒಂದು ವಿಗ್ರಹನೇ ರಾಘವೇಂದ್ರ ಸ್ವಾಮಿಗಳು ಪೂಜಿಸ್ತಿದ್ದು. ಈ ಡೈಲಿ ಅವರು ಈ ಒಂದು ವಿಗ್ರಹಕ್ಕೆ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಹಾಗೆ ಇದೇ ಒಂದು ಕೋಣೆಯಲ್ಲಿ ಮತ್ತೊಂದು ಕಡೆ ನಾಗರಕಲ್ಲನ್ನು ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ಪ್ರತಿಷ್ಠಾಪಿಸಿ ಪೂಜಿಸ್ತಿದ್ರಂತೆ. ಆ ಒಂದು ನಾಗರಕಲ್ಲು ಇದೆ ಅಂತ ಹೇಳ್ಬೋದು. ರಾಯರು ಇದ್ದಂಥ ಮನೆ, ಹಾಗೆ ಅವರು ಮಲಗ್ತಿದ್ದಂಥ ಜಾಗ, ಹಾಗೆ ಅವರು ಪೂಜೆ ಮಾಡ್ತಿದ್ದಂಥ ದೇವರು, ಹಾಗೆ ಅವರು ಪ್ರತಿಷ್ಠಾಪಿಸಿರುವಂಥ ದೇವರು, ಅವ್ರು ಪೂಜೆ ಮಾಡ್ತಿದ್ದಂಥ ಜಾಗ ಎಲ್ಲ ನೋಡಿ ನನಗಂತೂ ತುಂಬ ಖುಷಿಯಾಯಿತು. ನಿಮಗೂ ಸಹ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಬನ್ನಿ, ಇವಾಗ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂಥ ಜಾಗ, ಹಾಗೆ ಅವ್ರಿಗೆ ಬಳಸ್ತಿದ್ದಂಥ ಅಡುಗೆಗೋಸ್ಕರ ಬಳಸ್ತಿದ್ದಂಥ ಉರುಳುಕಲ್ಲೆಲ್ಲನೂ ತೋರಿಸ್ತೀನಿ. ನೋಡಿ, ಇದು ಬಿಚ್ಚಾಲೆ ಅಂತ ಕರೀತಾರೆ. ಇದೊಂದು ಗ್ರಾಮ, ಬಿಚ್ಚಾಲೆ ಅನ್ನೋ ಗ್ರಾಮ. ಇಲ್ಲೂ ಸಹ ಶ್ರೀ ಅಪ್ಪಣಾಚಾರ್ಯರು ಇಲ್ಲಿ ಎಲ್ಲ ಮಕ್ಕಳಿಗೆ ಪಾಠ ಮಾಡ್ತಿದ್ರು ಅಂತ ಹೇಳ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಒಂದು ಜಾಗದಲ್ಲೇ ಅವರು ಜಪ ಮಾಡೋದಕ್ಕೆ ಬರ್ತಾ ಇದ್ದಿದ್ದು, ಅದಕ್ಕಾಗಿ ಇದನ್ನು ಜಪದ ಕಟ್ಟೆ ಅಂತಲೂ ಸಹ ಕರೀತಾರೆ. ನೋಡ್ತಿರ್ಬೋದು ನೀವು, ತುಂಬ ಜನ ಭಕ್ತಾದಿಗಳು ಇಲ್ಲಿ ಊಟನ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬಾ ವಿಶಾಲವಾಗಿದೆ, ತುಂಬ ಪ್ರಶಾಂತವಾಗಿದೆ ಈ ಒಂದು ಜಾಗ. ಹಾಗೆ ನೋಡ್ತಿರ್ಬೋದು ನೀವು, ಇದೇ ರಾಯರಿಗೆ ಬಳಸ್ತಿದ್ದಂಥ ಒರಳುಕಲ್ಲು. ಈ ಒಂದು ಒರಳುಕಲ್ಲಲ್ಲಿ ದಿನನಿತ್ಯ ರಾಯರಿಗೆ ಬೇಳೆ ಚಟ್ನಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಬೇಳೆ ಚಟ್ನಿನ ಇದರಲ್ಲಿ ಶ್ರೀ ಅಪ್ಪಣಾಚಾರ್ಯರೇ ಮಾಡಿ ಕೊಡ್ತಿದ್ರಂತೆ. ತುಂಬ ಚೆನ್ನಾಗಿತ್ತು. ನೋಡಿಬಿಟ್ಟು ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ನಿಸ್ತಿತ್ತು. ಅದನ್ನೆಲ್ಲ ಕಲ್ಲಲ್ಲಿ ಹಿಡಿದು ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು, ಏನೋ ಒಂಥರ ಖುಷಿಯಾಯಿತು. ಹಾಗೆ ಗುರು ರಾಯರು ಈ ಒಂದು ತುಂಗಭದ್ರಾ ನದಿಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿ, ಹಾಗೆ ಈ ಏಕಶಿಲಾ ಬೃಂದಾವನ ಏನಿದೆ ಈ ಒಂದು ಸ್ಥಳದಲ್ಲಿ ಅವರು ಜಪ ಮಾಡ್ತಿದ್ರು ಅಂತ ಹೇಳ್ತಾರೆ. ಈ ಒಂದು ಏಕಶಿಲಾ ಬೃಂದಾವನ ಏನು ನೋಡ್ತಿದ್ದೀರಾ, ಇದು ಶ್ರೀ ಅಪ್ಪಣಾಚಾರ್ಯರೇ ಪ್ರತಿಷ್ಠಾಪಿಸಿರೋದು. ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂಥ ಸ್ಥಳದಲ್ಲಿ ಅವರ ಪ್ರತಿರೂಪವಾಗಿ ಅವರ ವಿಗ್ರಹ ರೀತಿ ಆ ಒಂದು ಬೃಂದಾವನವನ್ನು ಏಕಶಿಲೆಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ಅಲ್ಲಿಂದ ನಾವು ಶ್ರೀ ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ವಿ. ಈ ಒಂದು ಪಂಚಮುಖಿ ದೇವಸ್ಥಾನದಲ್ಲಿ ಶ್ರೀ ಗುರು ರಾಘವೇಂದ್ರಗಳು ಒಂದು ಗುಹೆ ಒಳಗೆ 12 ವರ್ಷಗಳ ಕಾಲ ತಪಸ್ಸು ಮಾಡಬೇಕಾದ್ರೆ ಶ್ರೀ ಪಂಚಮುಖಿ ಆಂಜನೇಯ ದರ್ಶನ ಕೊಟ್ಟರು ಅಂತ ಹೇಳ್ತಾರೆ. ಆಂಜನೇಯ 5 ಮುಖಗಳಲ್ಲಿ ದರ್ಶನ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ಇಲ್ಲಿ ಪಂಚಮುಖಿ ದೇವಸ್ಥಾನ ಅಂತ ಕರೀತಾರೆ.
ಹಾಗೆ ಈ ಒಂದು ದೇವಸ್ಥಾನದೊಳಗಡೆ ಯಾವುದೇ ರೀತಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಸೊ ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ಸ್ ಅಂತ ಹೇಳಿ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ಹಾಗೆ ಒಂದೊಂದು ಫೋಟೋ ತಗೊಂಡಿದ್ದೆ, ಅದನ್ನೇ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ನೀವು ನೋಡ್ತಿರೋಂಥ ಈ ಒಂದು ಬಂಡೆಕಲ್ಲನ್ನು ಆಂಜನೇಯ ಬಂದು ವಿಶ್ರಾಂತಿ ತಗೊಳ್ಳೋಂಥ ಜಾಗ ಅಂತಲೂ ಕರೀತಾರೆ. ಆಂಜನೇಯನ ಹಾಸಿಗೆ ದಿಂಬು ಅಂತ ಇದನ್ನು ಹೇಳ್ತಾರೆ. ಹಾಗೆ ಗುರುರಾಯರು ಇದೇ ಒಂದು ಸ್ಥಳದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನನ ಪಡ್ಕೊಂಡಿದ್ದು ಅಂತ ಹೇಳ್ತಾರೆ. ಹಾಗೆ ಆಂಜನೇಯನ ಸ್ವರೂಪ ಏನಿದೆ ಅದು ಈ ಬಂಡೆಕಲ್ ಮೇಲೆ ಹಚ್ಚಿಳಿದಿದೆ ಅಂತಲೂ ಸಹ ಹೇಳ್ತಾರೆ ನೋಡಿ. ಹಾಗೆ ಈ ಒಂದು ಚಪ್ಪಲಿ ಏನು ನೋಡ್ತಿದ್ದೀರಾ, ಇದು ಆಂಜನೇಯ ಬಳಸುವಂಥ ಚಪ್ಪಲಿ ಅಂತ ಹೇಳ್ತಾರೆ. 5 ವರ್ಷಗಳಿಗೊಮ್ಮೆ ಈ ಚಪ್ಪಲಿನ ತಯಾರಿಸ್ತಾರೆ ಈ ಕ್ಷೇತ್ರದಲ್ಲಿ. ಹಾಗೆ 5 ವರ್ಷಗಳಿಗೊಮ್ಮೆ ಈ ಚಪ್ಪಲಿ ಸವಿತಾ ಬರುತ್ತದೆ. ಇದನ್ನು ಆಂಜನೇಯ ಬಳಸ್ತಾರೆ ಅನ್ನೋದೊಂದು ನಂಬಿಕೆ ಇಲ್ಲಿ ಜನರಲ್ಲಿ. ಫ್ರೆಂಡ್ಸ್, ನಾವು ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಬಂದಮೇಲೆ ನಾವಿದ್ದಂಥ ರೂಮ್ನಲ್ಲಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಮತ್ತೆ ಸಂಜೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಫ್ರೆಶಪ್ ಆಗಿ ರೆಡಿಯಾಗಿ ಹೋಗ್ತಿದ್ದೀವಿ. ಮತ್ತೆ ಟೆಂಪಲ್ಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ, ಯಾಕಂದರೆ ನಾವು ಬಸ್ ಬುಕ್ ಮಾಡಿರೋದು 10:30 ಆಗುತ್ತೆ, ನೈಟ್ 10:30 ಆಗುತ್ತೆ. ಸೊ ಅಲ್ಲಿ ತನಕ ಏನು ಮಾಡೋದು, ಮತ್ತೆ ರಾಯರನ್ನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಹಾಗೆಯೇ ಮಂತ್ರಾಲಯದಲ್ಲಿ ನೋಡಿ ಹಸುಗಳೆಲ್ಲ ಯಾವ ರೀತಿ ಇದೆ ಅಂತ, ಎಲ್ಲ ಹಸುಗಳು ಸೇಮ್ ಇದೇ ಥರ ಇದೆ, ನೋಡೋಕೊಳ್ಳೋ ಮುದ್ದಾಗಿದೆ, ತುಂಬ ಚೆನ್ನಾಗಿದೆ ಇಲ್ಲಿ ಮಂತ್ರಾಲಯದಲ್ಲಿ ಹಸುಗಳು. ಸಂಜೆ ಟೈಮ್ ಬಂದಿದ್ದೀವಿ ನೋಡಿ, ಸಂಜೆ ಟೈಮು ಈ ಥರ ಕಾಣಿಸುತ್ತೆ ಮಂತ್ರಾಲಯ. ಮಂತ್ರಾಲಯ ಅಂತೂ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತೆ ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಿದ್ದೀವಿ. ಎಷ್ಟು ಸಲ ಮಾಡಿದ್ರೂ ಮತ್ತೆ ರಾಯರ ದರ್ಶನ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಇಲ್ಲಿ ಬಂದಾದಮೇಲೆ ಒಂಥರ ಮನಸ್ಸಿಗೆ ಸಖತ್ತು ನೆಮ್ಮದಿ ಅಂತ ಅನ್ನಿಸ್ತಿತ್ತು. ತುಂಬಾ ಚೆನ್ನಾಗಿದೆ. ಯಾರಾದರೂ ಒಂದ್ಸಲ ನೋಡಿಲ್ಲ ಅಂತ ಅಂದರೆ ಬಿಡುವು ಮಾಡಿಕೊಂಡು ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮಂತ್ರಾಲಯ. ಸಂಜೆ ಟೈಮು ಇಲ್ಲಿ ರಥೋತ್ಸವ ನಡೆಯುತ್ತೆ, ದೇವರ ಮೆರವಣಿಗೆ ನಡೆಯುತ್ತೆ. 4 ರಥದ ಮೇಲೆ ದೇವ್ರನ್ನ ಇಟ್ಟು ಮೆರವಣಿಗೆ ಮಾಡ್ತಾರೆ. ಫಸ್ಟು ನೀವು ನೋಡ್ತಿರ್ಬೋದು ರಥೋತ್ಸವ, ಫಸ್ಟು ಒಂದು ತೇರಲ್ಲಿ ದೇವ್ರನ್ನ ಮೆರವಣಿಗೆ ಆದಮೇಲೆ ಇಲ್ಲಿ ಅಂಬಾರಿ ಮೇಲೆ ಇಟ್ಟು ರಥೋತ್ಸವ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಆ ದೇವ್ರದ ಒಂದು ದರ್ಶನ ನೋಡೋಂಥ ಭಾಗ್ಯ ಸಿಗಲಿ. ಸೊ ಸ್ಕಿಪ್ ಮಾಡದೆ ನೋಡಿ, ಓಕೆ.
ರಥೋತ್ಸವ ಎಲ್ಲ ಮುಗೀತು, ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ನಮಗಂತೂ ಬೆಳಗ್ಗೆನೂ ನೋಡುವಂಥ ಭಾಗ್ಯ ಸಿಕ್ತು, ಸಂಜೆನೂ ನೋಡುವಂಥ ಭಾಗ್ಯ ಸಿಕ್ತು. ತುಂಬಾ ಖುಷಿಯಾಗಿದ್ದೀವಿ ನಾವಂತೂ. ಇವಾಗ ಎಲ್ಲ ರಥಗಳನ್ನು ಅದಾದ್ರ ಪ್ಲೇಸಲ್ಲಿ ಇಡ್ತಿದ್ದಾರೆ. ರಥೋತ್ಸವ ಎಲ್ಲ ಮುಗೀತಲ್ಲ, ಇವಾಗ ಇಲ್ಲೇ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಸೊ ಎಲ್ಲರೂ ಇವಾಗ ಊಟಕ್ಕೆ ಹೋಗ್ತಿದ್ರು, ನಾವು ಸಹ ಊಟಕ್ಕೆ ಹೋಗೋಣ ಅಂತ ಆಚೆ ಬಂದ್ವಿ. ಆಚೆ ನೋಡಿದ ತಕ್ಷಣ ನನಗಂತೂ ನೋಡ್ತಿದ್ದಾಗೇ ಯಾವುದೋ ಒಂದು ಪ್ಯಾಲೆಸ್ ನೋಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ನಿಮಗೂ ಸಹ ಹಾಗೆ ಅನ್ನಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ನೈಟ್ ಟೈಮ್ ಅಂತೂ ಲೈಟ್ಸ್ ಎಲ್ಲ ಆನ್ ಮಾಡಿರೋದ್ರಿಂದ ಫುಲ್ಲು ಏನೋ ಒಂಥರ ಯಾವುದೋ ಒಂದು ಪ್ಯಾಲೆಸ್ ನೋಡೋ ಥರನೇ ಅನ್ನಿಸ್ತಿತ್ತು. ಮಂತ್ರಾಲಯ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬ ಡಿಫ್ರೆಂಟ್ ಟೆಂಪಲ್ ಅಂತಲೇ ಹೇಳ್ಬೋದು. ನಾನು ಬೇರೆ ಕಡೆ ಈ ಥರದ ಟೆಂಪಲ್ನ ನಾನು ನೋಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ರಾಯರ್ ನೆಲೆಸಿರೋಂಥ ಸ್ಥಳ ಅಲ್ವಾ, ತುಂಬಾ ಖುಷಿ ಆಯಿತು. ಹಾಗೆ ನಾವು ಈಗ ಎಲ್ಲ ನೋಡಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋಗ್ತಿದ್ದೀವಿ. ಏನ್ಬೇಕು ಚಿನ್ನು? ಹಾ ಚಿನ್ನು ಏನ್ಬೇಕು? ಹಾ ಏನ್ಬೇಕು? ಹಾ ಕಾರು ಮನೆಯಲ್ಲೇ ಅಷ್ಟೊಂದು ಕಾರ್ ಐತೆ, ಮತ್ತೇನಿಕ್ ಕಾರು ಚಿನ್ನು? ಹಾ ಎಲ್ಲಾನು ಹಾಳ್ ಮಾಡ್ತೀಯ. ಹೊರಡೋಣವಾ? ಮಂತ್ರಾಲಯ ಟ್ರಿಪ್ ಮುಗೀತು, ಇವಾಗ ಬ್ಯಾಂಗ್ಳೂರ್ಗೆ ವಾಪಸ್ ಹೊರಟಿದೀವಿ. 10:30 ಬಸ್ ಬುಕ್ ಮಾಡಿದೀವಿ, ಬಸ್ ಬರೋದು 10:30 ಆಗುತ್ತೆ. ಇವಾಗ ರೂಮಿಂದ ಹೊರಟಿದೀವಿ. ಮಂತ್ರಾಲಯ ಟ್ರಿಪ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಮೂರ್ ಸಲ ದೇವ್ರ ದರ್ಶನ ಮಾಡಿದೆ ನಾನಂತೂ, ತುಂಬಾ ಇಷ್ಟ ಆಯ್ತು. ಬೆಳಗ್ಗೆನೂ ಮಾಡಿದ್ವಿ, ಮತ್ತೆ ಸಂಜೆನೂ ಹೋಗಿ ಮೂರ್ ಸಲ ದರ್ಶನ ಮಾಡಿದೆ, ತುಂಬಾ ಖುಷಿ ಆಯ್ತು. ನೀವು ಒಂದ್ಸಲ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಮಂತ್ರಾಲಯಕ್ಕೆ ಬಂದು ನೋಡಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಒಳ್ಳೊಳ್ಳೆ ಪ್ಲೇಸ್ ಇದೆ. ಈ ವಿಡಿಯೋದಲ್ಲಿ ನಾನು ಎಲ್ಲಾ ಪ್ಲೇಸ್ನ ಆದಷ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡು ನಿಮ್ಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಇವಾಗ ಬಸ್ ಬರುತ್ತೆ, ಹೊರಡಬೇಕು. ಬಾಯ್ ಬಾಯ್. ಹೌದು, ಸಖತ್ ಬಿಸಿಲಿದೆ ಇಲ್ಲಿ. ನಾನು ಅನ್ಕೊಂಡೆ ಮಳೆ ಇರುತ್ತೆ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಇಲ್ಲಿ ಸಖತ್ ಬಿಸಿಲಿದೆ. ಹೌದು, ಮಳೆ ಇಲ್ಲ. ಚಿನ್ನು ಸಾಕು ಸುಮೀರು? ಹೌದಪ್ಪ, ಕಾಲೇ ಇಡಕ್ಕಾಗ್ತಿರ್ಲಿಲ್ಲ ಎಲ್ಲ. ಹೌದು, ನಾನು ಅನ್ಕೊಂಡಿರ್ಲಿಲ್ಲ. ಇವಾಗೆಲ್ಲ ಮಳೆ ಟೈಮ್ ಅಲ್ವಾ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಇಲ್ಲಿ ಮಳೆನೇ ಇಲ್ಲ. ಹೌದು, ಬರ್ಲಿಲ್ಲ. ಓಕೆ ಫ್ರೆಂಡ್ಸ್, ಮಂತ್ರಾಲಯದ ವಿಡಿಯೋ ನೋಡಿದ್ರಲ್ಲ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾವೀಗ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ, ನಮ್ಮ ಬಸ್ ಬಂದಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.